ಹೊನ್ನಾಳಿ ಚಂದ್ರಶೇಖರ್ ಅವರೇ, ಲೋಕಸಭಾ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಹಾಗೆ ಡಿಸಿಎಂ ಹಾಗೂ ನಿಗಮ ಮಂಡಳಿಗೆ ಬ್ರೇಕ್ ಕೂಡ ನೀಡಿದೆ. ಜೊತೆಗೆ 10 ಜನ ಸಚಿವರನ್ನ ಕಣಕ್ಕೆ ಇಳಿಸೋದಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನ ಒಪ್ಕೊಳ್ತಾರಾ? ನಂದಿನಿ, ಈಗ ನಿಜವಾಗ್ಲೂ ಎಲ್ಲಾ ರಾಜಕೀಯ ಪಕ್ಷಗಳು ಸಹ ಚುನಾವಣೆ ಜ್ವರವನ್ನ ಪ್ರವೇಶಿಸ್ತವೆ. ಚುನಾವಣೆ ಜ್ವರ ನಿಧಾನವಾಗಿ ಇರ್ತಾ ಇದೆ. ಆದ್ರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಕಾಂಗ್ರೆಸ್ ಚಟುವಟಿಕೆ. ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು ಅಂತ ಏನಿತ್ತು, ಅದು ಈಗ 5ನೇ ಗ್ಯಾರಂಟಿಯು ಸಹ, ಏನು ಯುವ ನಿಧಿ ಯೋಜನೆ ಇದೆ ಅದು ಸಹ ಈಗ ಅನುಷ್ಠಾನಕ್ಕೆ ಬರ್ತಾ ಇದೆ ಇದೇ 12ನೇ ತಾರೀಕಿಂದ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸಜ್ಜಾಗಿದೆ. 5 ಗ್ಯಾರಂಟಿಗಳನ್ನು ಜನರಿಗೆ ಕೊಡೋದ್ರ ಮೂಲಕ ಲೋಕಸಭೆ ಚುನಾವಣೆಗೆ ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇದನ್ನ ಹೊರತುಪಡಿಸಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ. ಬಹಳ ಮುಖ್ಯವಾದ ಚರ್ಚೆ 3 ಡಿಸಿಎಂಗಳಿಗೆ ಸಂಬಂಧಪಟ್ಟಿದ್ದು. ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ಬಂದ ಕ್ಷಣದಿಂದಲೂ ಸಹ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೂ 3 ಉಪಮುಖ್ಯಮಂತ್ರಿ ಬೇಕು ಅಂತಕ್ಕಂತ ಒಂದು ಮಾತುಕತೆ ಚರ್ಚೆ ಕಾಂಗ್ರೆಸ್ ವಲಯದಲ್ಲೇ ನಡೀತಾ ಇತ್ತು. ಒಬ್ರು ಒಕ್ಕಲಿಗರಾಗಬೇಕು, ಒಬ್ರು ಲಿಂಗಾಯತರಾಗಬೇಕು, ಇನ್ನೊಬ್ರು ಹಿಂದುಳಿದ ವರ್ಗದವರಾಗಬೇಕು, ಆಗ ಬ್ಯಾಲೆನ್ಸ್ ಆಗುತ್ತೆ. ಈಗಾಗಲೇ ಒಕ್ಕಲಿಗರು ಮುಖ್ಯಮಂತ್ರಿ ಇದ್ದಾರೆ, ಇನ್ನ ಲಿಂಗಾಯತರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಮತ್ತೆ ಹಿಂದುಳಿದ ಸಮುದಾಯಕ್ಕೆ ಅವಕಾಶ ಮಾಡ್ಕೊಡ್ಬೇಕು, ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಹಾಗಾಗಿ ಈಗ ಆ ಚರ್ಚೆ ಏನಿತ್ತು ಅದಕ್ಕೆ ಈಗ ಒಂದು ತಾತ್ಕಾಲಿಕವಾದ ಬ್ರೇಕ್ ಅನ್ನ ರಾಷ್ಟ್ರಾಧ್ಯಕ್ಷರು, ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಡಿಸಿಎಂ ಕುರಿತಾದಂತ ಚರ್ಚೆ ಬೇಡ ಅಂತಕ್ಕಂತ ಮಾತು ಹೇಳಿದ್ದಾರೆ, ಮತ್ತು ಅಂತಹ ಪ್ರಸ್ತಾವನೆ ಪಕ್ಷದ ಮುಂದೆ ಇಲ್ಲ, ಸರ್ಕಾರದ ಮುಂದೆ ಇಲ್ಲ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ. ಒಂದು ಖಡಕ್ ಸಂದೇಶನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ 3 ಡಿಸಿಎಂಗಳ ಚರ್ಚೆ ಏನಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ತೊಡಕಾಗಿತ್ತು. ಪದೇ ಪದೇ ಆ ಚರ್ಚೆ ಬರೋದು, ಆಮೇಲೆ ಈಗ ಲಿಂಗಾಯತರಿಗೆ ಡಿಸಿಎಂ ಬೇಕು, ಹಿಂದುಳ ಡಿಸಿಎಂಗೆ ಡಿಸಿಎಂ ಬೇಕು ಅಂತ ಹೇಳ್ತಾ ಇದ್ರೆ ಆ ಸಮುದಾಯದವರು ಬೇರೆ ತರ ಯೋಚನೆ ಮಾಡಬಹುದು ಅಂತಕ್ಕಂತ ಆತಂಕ ಕಾಂಗ್ರೆಸ್ ಪಕ್ಷಕ್ಕಿದೆ. ಹಾಗಾಗಿ ಪವರ್ ಪಾಲಿಟಿಕ್ಸ್ ಗೆ ಬ್ರೇಕ್ ಕೊಟ್ಟಿದ್ದಾರೆ. ಡಿಸಿಎಂ ಬಗ್ಗೆ ಚರ್ಚೆ ಇಲ್ಲ, ಪ್ರಸ್ತಾವ ಇಲ್ಲ, ಅದನ್ನ ಯಾರು ಮಾತಾಡಬೇಡಿ ಅಂತ ಒಂದು ಖಡಕ್ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಆದ್ರೂ ಸಹ ಸಚಿವ ರಾಜಣ್ಣ ಅವ್ರು ಹೇಳ್ತಾರೆ, ಇಲ್ಲ ನಾವು ಆ ಚರ್ಚೆಯನ್ನ ಸದ್ಯಕ್ಕೆ ಬೇಡ ಅಂದಿರ್ಬೋದು, ಆದ್ರೆ ಚರ್ಚೆಯನ್ನು ಬಿಡಲ್ಲ ನಾವು ಅಂತ ಅಂದ್ರೆ ನಮ್ಮ ಮನಸ್ಸಲ್ಲಿ ಇದೆ, ಅದು ಮನಸ್ಸಲ್ಲಿ ಇಟ್ಕೋತೇವೆ ನಾವು ಅಂತಕ್ಕಂತ ಒಂದು ಮಾತನ್ನ ಈಗ ಹೇಳಿದರೆ. ಇನ್ನು ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ಚುನಾವಣೆ ಇನ್ನು ಕೇವಲ ಒಂದು 2-3 ತಿಂಗಳು ಇದ್ದಂತೆನೆ ನಿಗಮ ಮಂಡಳಿಗೆ ನಾವು ನೇಮಕಾತಿಯನ್ನ ಮಾಡಿದ್ರೆ ಅಸಮಾಧಾನ ಹೊಂದಿದವರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿಡಬಹುದು ಅಂತಕ್ಕಂತ ಆತಂಕವೂ ಸಹ ಪಕ್ಷಕ್ಕಿದೆ. ಹಾಗಾಗಿ ನಿಗಮ ಮಂಡಳಿ ನೇಮಕಾತಿ ಏನಿದೆ ಅದು ಬಹುಶಃ ಲೋಕಸಭೆ ಚುನಾವಣೆ ನಂತರವೇ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಈ ಹಿಂದೆ ಒಂದು ಪಟ್ಟಿಯನ್ನ ತೆಗೆದುಕೊಂಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಅವರು ರಾಹುಲ್ ಗಾಂಧಿ ಅವರ ಹತ್ರ. ಆಗ ರಾಹುಲ್ ಗಾಂಧಿ ಅವರು ಆ ನಿಗಮ ಮಂಡಳಿಗಳಲ್ಲಿ 30 ಹೆಚ್ಚು ಶಾಸಕರ ಹೆಸರು ಇರೋದನ್ನ ನೋಡಿ ಗರಂ ಆಗಿದ್ರು. ಅವರು ಗೆದ್ದು ಬಂದಿದ್ದಾರೆ, ಆದ್ರೆ ಅವರನ್ನು ಗೆಲ್ಲಿಸಿ ಕಳಿಸುವಂತ ಕಾರ್ಯಕರ್ತರಿಗೆ ಎಲ್ಲಿದೆ ಅವಕಾಶ ಶಾಸಕರಿಗೆ ನಿಗಮ ಮಂಡಳಿಗೆ ನೇಮಕ ಮಾಡ್ಬೇಕ ನೇತೃತ್ವ ಕೊಡ್ಬೇಕ ಅಂತಕ್ಕಂತ ಮಾತನಾಡಿದ್ರು. ಆ ಪಟ್ಟಿಯನ್ನ ರಿಜೆಕ್ಟ್ ಮಾಡಿದ್ರು. ಹಾಗಾಗಿ ಮತ್ತೆ ಒಂದು ಹೊಸ ಪಟ್ಟಿಯನ್ನ ಮಾಡುವಂತ ಪ್ರಯತ್ನವನ್ನ ಕೆಪಿಸಿಸಿ ಮಾಡಿಲ್ಲ. ಈಗ ಶಾಸಕರನ್ನ ಬಿಟ್ಟು ಮತ್ತೆ ಬೇರೆಯವರನ್ನ ಕಾರ್ಯಕರ್ತರನ್ನ ನಿಗಮ ಮಂಡಳಿಗೆ ಮಾಡಿದ್ರೆ ಇಲ್ಲಿ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರ್ತಕ್ಕಂತ ಶಾಸಕರಿಗೆ ಅವಕಾಶ ಇದ್ದಂತಾಗುತ್ತೆ. ಹಾಗಾಗಿ ಆ ರಿಸ್ಕೇ ಬೇಡ ಲೋಕಸಭೆ ಚುನಾವಣೆವರೆಗೂ, ಆ ಕಡೆ ಯೋಚನೆ ಮಾಡೋದೇ ಬೇಡ. ಲೋಕಸಭೆ ಚುನಾವಣೆ ಇದೆ, ಅದನ್ನ ಗೆಲ್ಲಿಸ್ತಕ್ಕಂತ ಅಲ್ಲಿ ಗೆಲ್ಲುವಂತ ನಮ್ ಗುರಿ ಅದನ್ನ ಏನು ಸಾಧನೆ ಮಾಡಬೇಕು. ಹಾಗಾಗಿ ಆ ವಿಷಯ ಬೇಡ ಅಂತ ಹೇಳಿ ಈಗ ಕಾಂಗ್ರೆಸ್ ಭಾವಿಸಿರೋ ಕಾಣುತ್ತೆ. ಬಹುಶಃ ಲೋಕಸಭೆ ಚುನಾವಣೆವರೆಗೂ ನಿಗಮ ಮಂಡಳಿಗಳಿಗೆ ನೇಮಕಾತಿ ಆಗುವ ಸಾಧ್ಯತೆ ಕಡಿಮೆ ಇದೆ. ಇನ್ನು ಮೂರನೇದಾಗಿ ಬರ್ತಾ ಇರತಕ್ಕಂತ ಚರ್ಚೆ, 10 ಹೆಚ್ಚು ಸಚಿವರು ಈ ಬಾರಿ ಗೆಲ್ಲಬೇಕು, ಈ ಬಾರಿ ಕಣಕ್ಕಿಳಿಬೇಕು ಲೋಕಸಭೆ ಚುನಾವಣೆ ಕಣಕ್ಕೆ ಅಂತ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಿದೆ. ಇದು ಒಂದ್ ರೀತಿ ಬಿಜೆಪಿ ಅಸ್ತ್ರವೇ ಇದು. ಈ ಹಿಂದೆ ಗುಜರಾತ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಇಲ್ಲೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಹಾಲಿ ಕೇಂದ್ರ ಸಚಿವರನ್ನ ವಿಧಾನಸಭೆ ಚುನಾವಣೆ ಕಣಕ್ಕೆ ಇಳಿಸಿದ್ರು. ಅಲ್ಲಿ ಬರ್ತಕ್ಕಂತ ಆಂಟಿ ಇನ್ಕಂಬೆನ್ಸ್ ಏನಿದೆ, ಆಡಳಿತ ವಿರೋಧಿ ಅಲೆ ಏನಿದೆ ಅದನ್ನು ನಿವಾರಣೆ ಮಾಡ್ಲಿಕ್ಕಾಗಿ ಅದೇ ಬಿಜೆಪಿ ಅಸ್ತ್ರವನ್ನ ಕರ್ನಾಟಕ ಕಾಂಗ್ರೆಸ್ ಕೆಪಿಸಿಸಿ ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಸಲಹೆಗಾರಾದಂತ ಚುನಾವಣಾ ಸಲಹೆಗಾರಂತ ಸುನಿಲ್ ಕನಗೋಲ್ ಅವರು ಕೊಟ್ಟಿರ್ತಕ್ಕಂತ ಸಲಹೆ ಇದು. ರಾಜ್ಯ ಸರ್ಕಾರದ ಸಚಿವರೇನಿದ್ದಾರೆ ಇವರಲ್ಲಿ ಒಂದು 10 ಲೋಕಸಭೆ ಚುನಾವಣೆ ಕಣಕ್ಕಿಳಿಬೇಕು. ಅಂದ್ರೆ ಅಭ್ಯರ್ಥಿ ಇಲ್ಲ ಅಂತಕ್ಕಂತ ಚರ್ಚೆ ಏನಿದೆ, ಅಭ್ಯರ್ಥಿ ಸಿಗ್ತಾ ಇಲ್ಲ ಅಂತಕ್ಕಂತ ಮಾತುಗಳೇನಿದೆ, ಇದನ್ನು ನಿವಾರಣೆ ಮಾಡ್ಲಿಕ್ಕಾಗಿ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೇವೆ ಅಂತ ಹೇಳುವ ಸಂದೇಶವನ್ನು ಕೊಡ್ಲಿಕ್ಕಾಗಿ ರಾಜ್ಯ ಸರ್ಕಾರದ ಸಚಿವರು 10 ಹೆಚ್ಚು ಸಚಿವರು
ಅವರು ಕಣಕ್ಕಿಳಿಬೇಕು ಅನ್ನೋದು ಕಾಂಗ್ರೆಸ್ ನ ಇರಾದೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಸಭೆಯೂ ಸಹ ಆಗಿದೆ ಹೈಕಮಾಂಡ್ ಜೊತೆಗೆ. ನೀವು ಮಾನಸಿಕವಾಗಿ ಸಿದ್ಧರಾಗಿ ಚುನಾವಣೆಗೆ ನಿಲ್ಲಿಕ್ಕೆ ಅಂತಕ್ಕಂತ ಮಾತನ್ನ ಒಂದು 10 ಸಚಿವರಿಗೆ ಹೇಳಿದ್ದಾರೆ. ಹಾಗಾಗಿ ಆ 10 ಸಚಿವರು ಯಾರು ಎಲ್ಲಿ ಎಲ್ಲಿ ನಿಲ್ಬಹುದು, ಯಾರಿಗೆ ನಿಲ್ಲಿಸ್ಬೋದು ಅಂತಕ್ಕಂತ ಮಾತುಕತೆ ನಡೀತಾ ಇದೆ. ಇದು ಒಂದ್ ರೀತಿ ಆಂಟಿ ಇನ್ಕಮೆನ್ಸಿ ವೇವನ್ನ ಮತ್ತೆ ಆಂಟಿ ಇನ್ಕಮೆನ್ಸಿ ಈಗಾಗಲೇ ರಾಜ್ಯ ಸರ್ಕಾರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ತೋರಿಸಿದೆ. ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಇದೇ ತಂತ್ರಗಾರಿಕೆ ಬಳಕೆ ಬರಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಲೋಕಸಭೆಯಲ್ಲಿ ಏನು ಬಿಜೆಪಿ ಪರವಾಗಿ ಅಲೆ ಇದೆ ಅದನ್ನ ಎದುರಿಸಲಿಕ್ಕೆ ಸಚಿವರನ್ನೇ ಕಣಕ್ಕಿಳಿಸೋದು ಸೂಕ್ತ ಅಂತಕ್ಕಂತ ಒಂದು ಚರ್ಚೆ ಆಗಿದೆ. ಹಾಗಾಗಿ ಬಹುಶಃ ಇದೊಂದು ಬದಲಾವಣೆಯು ಸಹ ಕರ್ನಾಟಕದಲ್ಲಿ ಆಗಬಹುದು. ಹಾಗಾಗಿ ಕಾಂಗ್ರೆಸ್ ಎಲ್ಲಾ ರೀತಿಯಿಂದಲೂ ಸಹ ಲೋಕಸಭೆ ಚುನಾವಣೆಗೆ ತನ್ನ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಒಂದು ಸ್ವಲ್ಪ ಸ್ಪಷ್ಟ ಚಿತ್ರಣ ಸಿಗಬಹುದು ಕಾಂಗ್ರೆಸ್ನ ಅಖಾಡ ಹೇಗಿರುತ್ತೆ ಅಂತ ಹೇಳಿ. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.